ನಮಸ್ಕಾರ ವೀಕ್ಷಕರೇ. ಸೇನೆಗಲ್ಲಿನ ಯಾವುದೋ ಮೂಲೆಯ ಪುಟ್ಟ ಸಮುದಾಯವನ್ನು ಸಮಕಾಲೀನ ವಿಷಯಗಳೊಂದಿಗೆ ಬೆಸೆಯುವ, ಪ್ರಪಂಚದ ಆಗುಹೋಗುಗಳೊಂದಿಗೆ ಸಮೀಕರಿಸುವ ರೀತಿ ಭಿನ್ನ ಆಗಿದೆ. ಆ ಕಾರಣಕ್ಕಾಗಿ ಬನೆಲ್ ಆ್ಯಂಡ್ ಆ್ಯಡಮ್ ಚಿತ್ರವನ್ನು ಮಿಸ್ ಮಾಡದೆ ನೋಡಿ. 15ನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಹೆಚ್ಚು ಕಡಿಮೆ ಬಡವರ, ಶೋಷಿತರ, ದನಿ ಇಲ್ಲದವರ ಬದುಕನ್ನು ಬಿಂಬಿಸುವ ಚಿತ್ರಗಳು ಹೆಚ್ಚಾಗಿದ್ದಾವೆ. ಅವು ಮನುಷ್ಯತ್ವಕ್ಕಾಗಿ ತುಡಿಯುವ ಮನಸ್ಸುಗಳಿಗೆ ಹತ್ತಿರವಾಗ್ತಾ ಇದ್ದಾವೆ, ಆಪ್ತ ಎನಿಸ್ತಾ ಇದ್ದಾವೆ. ನಮ್ಮದೇ ಕಥೆಯನ್ನು ಮತ್ತೊಬ್ಬರು ತೆರೆಯ ಮೇಲೆ ತಂದಿದ್ದಾರಲ್ಲ ಅಂತ ಅನಿಸುತ್ತೆ. ಅಂತಹದೇ ಒಂದು ಚಿತ್ರ ಬನೆಲ್ ಆ್ಯಂಡ್ ಆ್ಯಡಮ್. ಸೇನೆಗಲ್ ದೇಶದ ಈ ಚಿತ್ರ ಒಂದು ಬುಡಕಟ್ಟಿನ ಕಥೆನ ಹೇಳುತ್ತೆ. ಹತ್ತಾರು ಮುಸ್ಲಿಂ ಮನೆಗಳ ಆಚಾರ ಆಹಾರ ಪದ್ಧತಿಯನ್ನು ತಿಳಿಸುತ್ತೆ. ನೀರು ನೆರಳಿಲ್ಲದ ಬರಡು ಬದುಕನ್ನು ಬಿಡಿಸಿಡುತ್ತೆ. ಅವರ ನಡುವೆಯೇ ಇರುವ ಇಬ್ಬರು ಯುವ ಪ್ರೇಮಿಗಳ ತುಡಿತ ತಲ್ಲಣಗಳನ್ನು ತೆರೆದಿಡುತ್ತೆ. ಬನೆಲ್ ಮತ್ತು ಆ್ಯಡಮ್ ಯುವ ದಂಪತಿಗಳು, ಒಬ್ಬರನ್ನೊಬ್ಬರು ಬಿಟ್ಟು ಬದುಕದ ಪ್ರೇಮಿಗಳು. ಚಿಕ್ಕಂದಿನಿಂದನೂ ಒಟ್ಟೊಟ್ಟಿಗೆ ಆಡಿಕೊಂಡು ಬೆಳೆದವರು. ಇಬ್ಬರು ಪ್ರೀತಿಸಿ ಮದುವೆಯಾಗಿ ಎಲ್ಲರಿಂದಲೂ ಬೇರೆಯಾಗಿ ಬದುಕೋದಕ್ಕೆ ಆಸೆಪಟ್ಟವರು. ಅವರಿಗೆ ಕೌಟುಂಬಿಕ ಕಟ್ಟುಪಾಡುಗಳ ಹಂಗಿಲ್ಲ. ಹಿರಿಯರ ಉಪದೇಶಕ್ಕೆ ಕಿವಿ ಕೊಡೋದಿಲ್ಲ, ಮೌಲವಿಯ ಮಾತನೂ ಕೇಳೋದಿಲ್ಲ. ಆ್ಯಡಮ್ ಹೆಚ್ಚು ಮಾತನಾಡದೇ ಇರೋ ಅಂತರ್ಮುಖಿ. ಅವನಿಗೆ ದನ ಕಾಯೋದೇ ಕೆಲಸ. ಬಿಡುವಾದಾಗ ತಮ್ಮದೇ ಆದ ಪುಟ್ಟ ಮನೆ ಕಟ್ಕೊಳ್ಳೋ ಆಸೆ. ಆತನೊಂದಿಗೆ ಕೈ ಜೋಡಿಸುವ ಬನೆಲ್ ಎಲ್ಲದರಲ್ಲೂ ಒಂದಾಗೋ ಮಹದಾಸೆ. ತಮ್ಮದೇ ಒಂದು ಪುಟ್ಟ ಪ್ರಪಂಚದಲ್ಲಿ ಹಕ್ಕಿಗಳಂತೆ ಹಾರಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ. ಅತ್ತೆ ಮಾತು ಕೇಳದ ಬನೆಲ್ ಬಂಡಾಯಗಾರ್ತಿ. ಇದ್ದುದನ್ನು ಇದ್ದಂತೆ ಹೇಳುವ ನೇರ ಮಾತಿನ ಧೈರ್ಯಸ್ಥೆ. ಇಬ್ಬರ ನಡುವೆ ಮಗು ಬಂದು ಪ್ರೀತಿ ಹಂಚಿಕೆಯಾಗೋದನ್ನು ಸಹಿಸದ ಸ್ವಾರ್ಥಿ. ಒಂದು ರೀತಿಯಲ್ಲಿ ಆಧುನಿಕ ಚಿಂತನೆಯ ಮಹಿಳೆ. ಆದರೆ ಅವರು ಬದುಕುತ್ತಿರುವ ಹಳ್ಳಿ, ಆಚರಣೆ, ಸಂಪ್ರದಾಯಗಳೇ ಬೇರೆ, ಸ್ಥಿತಿಗತಿನೂ ಬೇರೆನೆ. ಅದಕ್ಕೆ ಒಗ್ಗಿರುವ ಅತ್ತೆ ಮೌಲ್ವಿಗಳ ಮಾತಿಗೆ ಮನೆ ಹಾಕಿ ಮೌಢ್ಯಕ್ಕೆ ಕಟ್ಟುಬಿದ್ದು ಮಗನನ್ನು ಹಳ್ಳಿಯ ನಾಯಕನನ್ನಾಗಿ ಮಾಡಿ ಕೌಟುಂಬಿಕ ವ್ಯವಸ್ಥೆಗೆ ಒಗ್ಗಿಸೋದಕ್ಕೆ ನೋಡ್ತಾಳೆ. ಬನೆಲ್ ಅದನ್ನು ವಿರೋಧ ಮಾಡಿ ಬಂಡಾಯ ಎತ್ತಾಳೆ. ಹಳ್ಳಿಯ ಹೆಂಗಸರೆಲ್ಲ ಕೂಡಿ ಮಾಡುವ ನಾಟಿ ಕೆಲಸಕ್ಕೆ ಮಳೆ ಬಾರದಿದ್ದಾಗ, ನೀರು ಹಾಕಲಿಕ್ಕೆ ಮುಂದಾದಾಗ ಬನೆಲ್ ನಿರಾಕರಣೆ ಮಾಡ್ತಾಳೆ. ಮನುಷ್ಯರ ವಿವೇಚನೆಗೆ ಮೀರಿದ ಪ್ರಕೃತಿ ತಾನೊಲಿದಂತೆ ಆಡುತ್ತೆ. ಮಳೆ ಬರದೆ ಬೆಳೆ ಒಣಗಿ ಹೋಗುತ್ತೆ. ಮೇವಿಲ್ಲದೆ ಹಸುಗಳು ಹಸುನಿತ್ತವೆ. ಬಿಸಿ ಗಾಳಿ ಹೆಚ್ಚಾಗಿ ನೀರು ಆಹಾರದ ಕೊರತೆಯಾಗಿ ಮಕ್ಕಳು ಮುದುಕರ ಸಾಲು ಸಾಲು ಸಾವು ಸಾಮಾನ್ಯವಾಗ್ತವೆ. ಎಲ್ಲೆಂದರಲ್ಲಿ ಹಸುಗಳ ಕಳೆಬರ, ಮನುಷ್ಯರ ಸಮಾಧಿ ಬರುಡು ಬದುಕನ್ನು ತೆಗೆದು ತೋರಿಸುತ್ತೆ. ಪ್ರಕೃತಿಯ ಮುನಿಸು, ನೆರೆಹೊರೆಯವರ ಹೊಟ್ಟೆ ಕಿಚ್ಚು, ಚುಚ್ಚು ಮಾತುಗಳ ನಡುವೆನೆ ಮದುವೆಯಾಗಿ ವರ್ಷ ಆದರೂ ಮಕ್ಕಳಾಗದೆ ಇರೋದು ಅತ್ತೆಗೆ ಕಾಲ ಕೂಡಿ ಬಂದಂತಾಗತ್ತೆ. ಆ್ಯಡಮ್ಗೆ ಮತ್ತೊಂದು ಮದುವೆ ಮಾಡೋದಾಗಿ ಪ್ರಸ್ತಾಪ ಮಾಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಆ್ಯಡಮ್ ಕೂಡ ಪ್ರಕೃತಿಯ ಮುನಿಸಿಗೆ ತನ್ನ ನಿಲುವು ಕೂಡ ಕಾರಣವಾಗಿರಬಹುದೇ ಎಂಬ ಅನುಮಾನಕ್ಕೆ ಬೀಳ್ತಾನೆ. ಜೊತೆಗೆ ಬೆಳೆ ನಾಶ, ಹಸುಗಳು, ಮಕ್ಕಳು, ಮುದುಕರ ಸಾವಿಗೆ ಕಂಗೆಟ್ಟು ಮೌಲ್ವಿಯ ಮಾತಿಗೆ ಮನಕರಗಿ ಅಮ್ಮನೇ ಸರಿ ಎನ್ನುವಲ್ಲಿಗೆ ಬಂದು ನಿಲ್ತಾನೆ. ಬನೆಲ್ನ ಬಿಗಿ ಅಪ್ಪುಗೆಯಿಂದ ವಿಮುಖನಾಗ್ತಾನೆ, ಮೌನಕ್ಕೆ ಜಾರ್ತಾನೆ. ಬನೆಲ್ ಮತ್ತು ಆ್ಯಡಮ್ ಇಬ್ಬರನ್ನ ಒಂದು ಮಾಡಿದ ಹಳ್ಳಿ, ಕುಟುಂಬ, ಕಾಯಕ, ಪ್ರಕೃತಿ ಎಂಬ ವ್ಯವಸ್ಥೆಯೇ ಈಗ ಅವರ ಪ್ರೀತಿಗೆ ವಿರುದ್ಧ ಆಗಿದೆ. ಆ ವ್ಯವಸ್ಥೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಬಂಡಾಯ ಏಳುವ ಆ ಜೋಡಿ ಮತ್ತದೇ ವ್ಯವಸ್ಥೆಗೆ ಸಿಕ್ಕು ನಲಗುವಂತಾಗುತ್ತೆ. ಆ ನರಳಾಟದಿಂದ ಆ ಜೋಡಿ ಹೊರಬಂತ ಅದನ್ನು ಚಿತ್ರ ನೋಡಿಯೇ ನಾಬಿಸಿಕೊಳ್ಬೇಕು. ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಆ ಜೋಡಿಯ ಮನಸ್ಸಿನ ಮರ್ಮರವನ್ನು ಬಿರುಗಾಳಿಗೆ ಹೋಲಿಸಿರುವ ನಿರ್ದೇಶಕಿ ರಮಟಾ ಬಿರುಗಾಳಿಯ ರೌದ್ರಾವತಾರವನ್ನು ತೆರೆಗೆ ತಂದ ರೀತಿ ಭಿನ್ನ ಆಗಿದೆ. ಚಿತ್ರದಲ್ಲಿ ಚಿರಕಾಲ ಉಳಿಯುತ್ತೆ. ನಿರ್ದೇಶಕಿ ರಮಟಾ ಮೂಲತಃ ಚಿತ್ರಕಥೆಗಾರ್ತಿ. ಇದು ಆಕೆಯ ಮೊದಲ ಚಿತ್ರ. ಫ್ರೆಂಚ್ ಭಾಷೆಯ ಈ ಚಿತ್ರ ಈಗಾಗಲೇ ಹಲವು ಪ್ರತಿಷ್ಠಿತ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನಗೊಂಡು ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಬನೆಲ್ ಪಾತ್ರದ ಕಾಡಿಮನೆ, ಆ್ಯಡಮ್ ಪಾತ್ರದ ಮಮದೋ ದಿಯಾಲೋ ನಟಿಸಿಲ್ಲ, ಬದುಕಿದ್ದಾರೆ. ಸೇನೆಗಲ್ಲಿನ ಬೆಟ್ಟ, ಬಯಲು, ಬಿರುಗಾಳಿ, ಜಾಲಿ ಮರಗಳನ್ನು ಯಥಾವತ್ತಾಗಿ ಚಿತ್ರಿಸಿರುವ ಕ್ಯಾಮ್ರಾಮನ್ ಕೆಲಸ ಹಾಗೂ ಎಷ್ಟು ಬೇಕೋ ಅಷ್ಟು ಹಿನ್ನೆಲೆ ಸಂಗೀತ ಚಿತ್ರವನ್ನು ಮತ್ತೊಂದು ಮಟ್ಟಕ್ಕೊಯ್ದಿದೆ. ಸೇನೆಗಲ್ಲಿನ ಯಾವುದೋ ಮೂಲೆಯ ಪುಟ್ಟ ಸಮುದಾಯವನ್ನು ಸಮಕಾಲೀನ ವಿಷಯಗಳೊಂದಿಗೆ ಬೆಸೆಯುವ, ಪ್ರಪಂಚದ ಆಗುಹೋಗುಗಳೊಂದಿಗೆ ಸಮೀಕರಿಸುವ ರೀತಿ ಭಿನ್ನ ಆಗಿದೆ. ಆ ಕಾರಣಕ್ಕಾಗಿ
ಚಿತ್ರವನ್ನು ಮಿಸ್ ಮಾಡದೆ ನೋಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.